ಸಾರಿ ಅದೇ ಮೈಸೂರು ಡಿಸಿ ಹೇಳಿದ್ರು ಸರಿ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ ಸರಿ ಇಲ್ಲ ಅದಕ್ಕೆ ನಾನು ಹಾಗಾದ್ರೆ ಡಿನೇ ಮಾಡಪ್ಪ ಅದನ್ನ ಸ್ಟೇಟ್ಮೆಂಟ್ ಅಂತ ಹೇಳಿದೆ ಇಲ್ಲ ಸರ್ ನಾನು ಪತ್ರನೇ ಬರೀತಾ ಇದ್ದೀನಿ ಡಿನೇ ಮಾಡಿದ್ದೀನಿ ಡಿನೇ ಮಾಡಿದ್ದಾರಾ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮೈಸೂರು ಡಿಸಿ ಒಂದು ಹೇಳ್ತಾರೆ ಚಾಮರಾಜನಗರದ ಡಿಸಿ ಒಂದು ಹೇಳ್ತಾರೆ ಸೊ ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಮಿನಿಸ್ಟರ್ ಹೇಳ್ತಾನೆ ಮೂರೇ ಜನ ಸತ್ತಿರೋದು ಅಂತ ಹೇಳ್ತಾನೆ ಸತ್ಯ ಗೊತ್ತಾಗಬೇಕಲ್ಲ ಅದಕ್ಕೆ ತನಿಖೆ ಮಾಡಕ್ಕೆ ಏನು ಮಾಡಿದ್ದಾರೆ ಒಬ್ಬ ಅಧಿಕಾರಿನ ನೇಮಿಸಿದ್ದಾರೆ ಐ ಎ ಎಸ್ ಆಫೀಸರ್ ಅಧಿಕಾರಿನ ಕಳಸದ್ದು ಅಂತ ಹೇಳಿ ಒಬ್ಬ ಐ ಎ ಎಸ್ ಅಧಿಕಾರಿ ಟ್ರಾನ್ಸ್ಪೋರ್ಟ್ ಕಮಿಷನರ್ ಏನಾಗಿದ್ದಾರೆ ಅವ್ರನ್ನ ನೇಮಿಸಿದ್ದಾರೆ ನಾನು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದೀನಿ ನ್ಯಾಯಾಂಗ ತನಿಖೆ ಆಗಬೇಕು ಬಿಕಾಸ್ ಇ ಶುಡ್ ಬಿ ಎನ್ಕ್ವೈರ್ಡ್ ಇನ್ ಟು ಬೈ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಸತ್ಯ ಹೊರಗಡೆ ಬರಬೇಕು ಪಾಪ 28 ಜನ ಜೀವ ಕಳ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ಲ ಯಾರು ತಪ್ಪಿತಸ್ಥರು ಅವರ ಶಿಕ್ಷೆ ಆಗಬೇಕಲ್ಲ ಸರ್ಕಾರಕ್ಕೆ ಉತ್ತರದಾಯಿತ್ವ ಇದೆಯಲ್ಲ ಆದ್ದರಿಂದ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಬೈ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ ದಟ್ ಈಸ್ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ನಂಬರ್ ಒನ್ ನಂಬರ್ ಟೂ ಸರ್ಕಾರ ಕೂಡಲೇ ಇಲ್ಲಿಗೆ ಎಷ್ಟು ಅಗತ್ಯ ಇದೆ ಪ್ರತಿನಿತ್ಯ ಎಷ್ಟು ಬೇಕಾಗ್ತದೆ ಆಕ್ಸಿಜನನ್ನು ಒದಗಿಸ್ಕೊಡ್ಬೇಕು ಮುಂದೆ ಅನಾಹುತ ಆಗ್ತಕ್ಕಂಥ ತಪ್ಪಿಸ್ಲಿಕ್ಕೋಸ್ಕರ ಅದನ್ನು ಒದಗಿಸ್ಕೊಡ್ಬೇಕು ಎರಡನೇದು ಮುಖ್ಯಮಂತ್ರಿ ಹೆಲ್ತ್ ಮಿನಿಸ್ಟರ್ ಆ್ಯಂಡ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ದೇ ಶುಡ್ ಓನ್ ದೆಸ್ ದೇ ಶುಡ್ ಬಿ ದೇ ವಿಲ್ ಬಿ ಹೆಲ್ತ್ ರೆಸ್ಪಾನ್ಸಿಬಲ್ ಅವರು ಹೊಣೆಗಾರರಾಗ್ತಾರೆ ನನ್ನ ಪ್ರಕಾರ ದೇ ಹ್ಯಾವ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ ಇನ್ ದೇರ್ ಆಫೀಸ್ ದೇ ಹ್ಯಾವ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ ಇನ್ ದೇರ್ ಆಫೀಸಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಇರಬಾರ್ದು ಅವ್ರಿಗೆ ಜನರ ಜೀವ ಉಳಿಸ್ಲಿಕ್ಕೆ ಸಾಧ್ಯ ಆಗದೆ ಅಂದ್ಬಿಟ್ಟಿದ್ದಾರೆ ಈಗಾಗಲೇ ಇವರಿಗೆ ನವೆಂಬರ್ ತಿಂಗಳಲ್ಲಿ ಇವರಿಗೆಲ್ಲ ಎಕ್ಸ್ಪರ್ಟ್ಸ್ಗಳು ಹೇಳಿದ್ದಾರೆ ಎರಡನೇ ಅಲೆ ಶುರುವಾಗುತ್ತೆ ತಯಾರಾಗಿ ತಯಾರು ಮಾಡ್ಕೊಳ್ಳಿ ಸಿದ್ಧತೆ ಮಾಡ್ಕೊಳ್ಳಿ ಅಂತೇಳಿ ಸಿದ್ಧತೆ ಮಾಡ್ಕೊಳ್ಳಿಲ್ಲ ಇವರು ಉದಾಸೀನ ಮಾಡಿಬಿಟ್ರು ಇದನ್ನು ಸರ್ಕಾರ ಅಂತ ಕರೀಬೇಕಾ ಜೀವ ಉಳಿಸಿಕ್ಕಾಗದೇ ಇದ್ಮೇಲೆ ಜನರ ಜೀವ ಉಳಿಸಿಕ್ಕಾಗದೇ ಇದ್ಮೇಲೆ ಕುರ್ಚಿ ಖಾಲಿ ಮಾಡಿ ಹೋಗಬೇಕು ದೇವ್ ನೋ ಬಿಸ್ನೆಸ್ ಟು ಕಂಟಿನ್ಯೂ ಇಂಥ ಆದ್ದರಿಂದ ನಾನು ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿ ಹೆಲ್ತ್ ಮಿನಿಸ್ಟರ್ ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಈ ರೋಗ ಸೆಕೆಂಡ್ ವೇವ್ ಬಂದ ಮೇಲೆ ಬಂದು ರಿವ್ಯೂ ಮೀಟಿಂಗ್ ಮಾಡಿಲ್ಲ ಇಲ್ಲಿ ಬಂದು ಕೋವಿಡ್ ಮೀಟಿಂಗ್ ಮಾಡಿಲ್ಲ ಯಾತಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತೆಗಿರೋದು ಇವರು ಬೆಂಗಳೂರು ಕೂತ್ಕೊಂಡು ಮಜಾ ಮಾಡಕ್ಕ ಜನರು ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಸರ್ಕಾರ ಮನುಷ್ಯತ್ವ ಇಲ್ಲ ಇವರಿಗೆ ರೋಗ ದಿನೇ ದಿನೇ ಹೆಚ್ಚಾಗ್ತಾ ಇದೆ ತಡೆಗಟ್ಟಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇಲ್ಲ ರಿಕ್ವೈರ್ಡ್ ಆಕ್ಸಿಜನ್ ಒದಗಿಸೋಕ್ಕಾಗ್ತಾ ಇಲ್ಲ ಇವ್ರ ಕೈನಲ್ಲಿ ಆದ್ರಿಂದ ಚೀಫ್ ಮಿನಿಸ್ಟ್ರು ಮತ್ತು ಹೆಲ್ತ್ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ದೇ ಹ್ಯಾವ್ ಟು ಓನ್ ದಿ ರೆಸ್ಪಾನ್ಸಿಬಿಲಿಟಿ ನಾನು ಇನ್ನೊಂದು ಡಿಮ್ಯಾಂಡ್ ಏನಪ್ಪ ನಂದು ಅಂತಂದ್ರೆ ಸತ್ತವ್ರು ಭಾಳ ಜನ ಬಡವರು ಇವರವ್ರು ಹಳ್ಳಿಯವರು ಬಡವರು ಎಲ್ಲ ಸಿಗ್ತದೆ ಯಾರಪ್ಪ ಒಬ್ಬ ಹೆಣ್ಮಗಳು ಅಲ್ಲಿ ಮದುವೆಯಾಗಿ 2 ತಿಂಗಳಾಗಿತ್ತು ಸಿ ಸ್ಟಾಫ್ ನರ್ಸ್ ಶ್ರೀ ವಿಕ್ಟೋರಿಯಾ ಆಸ್ಪತ್ರೆ ಅವಳ ಗಂಡನೇ ಸುಟ್ಟುಬಿಟ್ಟಿದ್ರು ಇನ್ನೊಬ್ಬ ಪಾಪ ಅವ್ರ ತಾಯಿ ಎಂತದು ಮೋಳೆಯವರು ಈ ತರ ಬಡವರು ಸತ್ತೋಗ್ಬಿಟ್ಟಿದ್ದಾರೆ ಅರ್ನಿಂಗ್ ಮೆಂಬರ್ಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ
ಯಾವ್ಯಾವ ವಯಸ್ಸಿನವ್ರು ಎಷ್ಟೆಷ್ಟು ಜನ ಯಾವ್ಯಾವ ವಯಸ್ಸಿನವ್ರು ಎಷ್ಟು ಜನ ಸತ್ತಿದ್ದಾರೆ? ಯಂಗ್ಸ್ಟರ್ಸ್ 14 ಜನ ಇದ್ದಾರೆ, ಯಂಗ್ಸ್ಟರ್ಸ್ 14 ಜನ ಇದ್ದಾರೆ. 14 ಜನ ಯಂಗ್ಸ್ಟರ್ಸ್ ಪಾಪ 35 ವರ್ಷ ಅರ್ನಿಂಗ್ ಮೆಂಬರ್ಸ್. ಅವ್ರ ಫ್ಯಾಮಿಲಿ ಏನಾಗ್ಬೇಕು? ಬೀದಿ ಪಾಲಾಗ್ಬಿಡ್ತದೆ. ಅದರಿಂದ ನಾನು ಪ್ರತಿಯೊಬ್ಬ ಸತ್ತ ಫ್ಯಾಮಿಲಿಯವರಿಗೆ 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಈ ಈ ಸರ್ಕಾರ ಅಧಿಕಾರದಲ್ಲಿ ಉಳಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಯಡಿಯೂರಪ್ಪನವರಿಗೆ ಯಾವ ನೈತಿಕತೆ ಇಲ್ಲ, ಸುಧಾಕರ್ಗೆ ಯಾವ ನೈತಿಕತೆ ಇಲ್ಲ, ಸುರೇಶ್ ಕುಮಾರ್ಗೆ ಯಾವ ನೈತಿಕತೆ ಇಲ್ಲ. ಮೈಸೂರಿನ ಡಿಸಿ ಆ ಥರ ಆರ್ಬಿಟ್ರರಿ ಡಿಸಿಷನ್ ತಗೊಂಡಿದ್ರೆ ಸರ್ಕಾರ ಅದರ ಬಗ್ಗೆ ಕಠಿಣವಾದಂಥ ಕ್ರಮ ತಗೋಬೇಕು. ಅಧ್ಯಕ್ಷರು ಮಾತಾಡ್ತಾರೆ ಆಮೇಲೆ ಮಾತಾಡಿ ರಾಮ್ ಅವರೇ. ನಮ್ಮ ಎಂ ಎಲ್ ಎ ಜೊತೆ ಅವರಿಗೆ ನೀವು ಸಮಸ್ಯೆ ಇದ್ರೆ ಅವ್ರು ಗಮನಿಸ್ತಾರೆ, ಅವರು ನಿಮ್ಗೇನು ಅಸಿಸ್ಟ್ ಮಾಡ್ಬೇಕು ಅದು ಮಾಡ್ತಾರೆ. ನಮ್ಮ ಎಂ ಎಲ್ ಎ ಶೆಟ್ಟಿ, ನರೇಂದ್ರ, ಮತ್ತೆ ನಮ್ಮ ಎಕ್ಸ್ ಎಂ ಪಿ, ಮತ್ತೆ ಬೇರೆ ಎಕ್ಸ್ ಎಂ ಎಲ್ ಎಗಳು ಅವ್ರಿಗೆ ಇರ್ತಾರಲ್ಲ, ಅವ್ರು ಏನು ಹೇಳ್ತಾರೆ ನೀವು ಅವ್ರಿಗೆ ಗಮನಿಸಿದ್ರೆ ಅವ್ರು ನಮ್ಗೆ ಗಮನಿಸ್ಕೊಂಡಿರ್ತಾರೆ. ಅವ್ರ ಲೆವೆಲಲ್ಲಿ ಆದರೆ ಅವ್ರು ಪ್ರಯತ್ನ ಮಾಡ್ತಾರೆ, ನಮ್ಮ ಲೆವೆಲ್ನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಗೊತ್ತಾಯ್ತಾ? ನೀವೇನು ಸುಮ್ಮನೆ ಮುಗುಮಾಗಿರೋಕ್ಕಾಗೋದಿಲ್ಲ, ಸಮಸ್ಯೆ ಏನಿದೆ ಅನ್ನೋದು ಹೇಳಬೇಕು. ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಮನುಷ್ಯತ್ವ ಇರ್ಬೇಕಲ್ವಾ? ನೀವೆಲ್ಲ ಏನಾದ್ರು ಯಾಕಪ್ಪ ಜನರ ಜೀವ ಉಳಿಸಕ್ಕಲ್ವಾ? ನೀವು ಪಾಪ ಪ್ರಯತ್ನ ಮಾಡ್ತಾ ಇದ್ದೀರಿ ಉಳಿಸ್ಬೇಕಲ್ಲ. ನಾನ್ ಅವೈಲಬಿಲಿಟಿ ಆಫ್ ಆಕ್ಸಿಜನ್ ಜನ ಸತ್ತೋದ್ರೆ ಏನಂತ ಕರಿಬೇಕು ಅದನ್ನ? ನ್ಯಾಚುರಲ್ ಡೆತ್ ಅಂತ ಕರಿಬೇಕಾ, ಮರ್ಡರ್ ಅಂತ ಕರಿಬೇಕಾ, ಆಕ್ಟ್ ಆಫ್ ಗಾಡ್ ಅಂತ ಕರಿಬೇಕಾ, ಇನ್ನೇನಾದ್ರು ಅಂತ ಕರಿಬೇಕಾ? ಓಕೆ ನೋಡಪ್ಪ ರವಿ, ನೀನು ರೆಗ್ಯುಲರ್ ಆಗಿ ಇದನ್ನು ಮೀಟಿಂಗ್ ಮಾಡ್ತಾ ಇರಬೇಕು, ಎಂ ಎಲ್ ಎಗಳ ಜೊತೆ ಸಂಪರ್ಕದಲ್ಲಿರಬೇಕು. ಬಟ್ ಫೋನ್ ಗೆ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಮಾಡೋದು ಅವೆಲ್ಲ ಏನು ಮಾಡಕ್ ಹೋಗ್ಬೇಡಿ. ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಬೇಕು, ಅವ್ರಿಗೆ ಮಾಹಿತಿ ಎಲ್ಲ ಕೊಡಬೇಕು. ಅವರು ನಿಮಗೆ ಏನೋ ಈ ಸಮಸ್ಯೆಗಳಿದ್ರೆ ಅವ್ರಿಗೆ ಹೇಳಿದ್ರೆ ಅವ್ರ ಗ್ರೇವಿಂಗ್ ಬಿಲ್ ಆ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತಗೋಬರ್ತಾರೆ. ಅಥವಾ ನೀವು ಚೀಫ್ ಸೆಕ್ರೆಟರಿ ಮಾತಾಡ್ಬೋದು, ನಾನು ಚೀಫ್ ಸೆಕ್ರೆಟರಿ ಮಾತಾಡ್ತೀನಿ, ಚೀಫ್ ಮಿನಿಸ್ಟರ್ ಮಾತಾಡ್ತೀನಿ, ಹೆಲ್ತ್ ಮಿನಿಸ್ಟರ್ ಮಾತಾಡ್ತೀನಿ, ಡಿಸ್ಟ್ರಿಕ್ಟ್ ಚೇರ್ ಮಿನಿಸ್ಟರ್ ಬಂದಿದ್ದಾರೆ ಇಲ್ಲಿಗೆ ಮೀಟಿಂಗ್ ಮಾಡಿದ್ದಾರೆ. ಇದು ಸೆಕೆಂಡ್ ವೇವ್ ಆದ್ಮೇಲೆ ಇಡೀ ವಿಜಿ ಹೆಡ್ ಕ್ವಾರ್ಟರ್ಸ್ ಆಫ್ ಚಾಮರಾಜನಗರ ಡಿಸ್ಟ್ರಿಕ್ಟ್ ಮಾಡಿದ್ರೆ, ರಿವ್ಯೂ ಮೀಟಿಂಗ್ ಮಾಡಿದ್ರೆ ಮಾಹಿತಿ